ಜ್ಯೋತಿಷ ಗಂಗಾ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ, ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಫೆಬ್ರವರಿ 13, 2024 ಮಂಗಳವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಫೆಬ್ರವರಿ 13, 2024 ಮಂಗಳವಾರ, ಶ್ರೀ ಶೋಭಾಕೃತ್ ನಾಮ ಸಂವತ್ಸರ, ಮಾಘ ಮಾಸ, ಶಶಿ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಇವತ್ತು ವಿಶ್ವ ರೇಡಿಯೋ ದಿನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು, ಸರೋಜಿನಿ ನಾಯ್ಡುರವರ ಜನ್ಮ ದಿನಾಚರಣೆ ಕೂಡ ಇರತಕ್ಕಂಥದ್ದು, ಕುಂಭ ಸಂಕ್ರಾಂತಿ ಕೂಡ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದ್ರೆ ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ವಿಶೇಷವಾಗಿದೆ. ಇನ್ನು ಸೂರ್ಯೋದಯ 6:43 ಸೂರ್ಯಾಸ್ತ 6:25 ಸೂರ್ಯ ಮಕರ ರಾಶಿಯಿಂದ 3:54 ಮಧ್ಯಾಹ್ನ ಅಂದ್ರೆ ಸಾಯಂಕಾಲ ಕುಂಭರಾಶಿಗೆ ಪ್ರವೇಶ ಮಾಡ್ತಾರೆ, ಚಂದ್ರ ಮೀನ ರಾಶಿಯಲ್ಲಿ ಇರ್ತಾರೆ. ಇನ್ನು ಚೌತಿ ತಿಥಿ ಇದೆ, 2:41 ಮಧ್ಯಾಹ್ನ, ತದನಂತರ ಪಂಚಮಿ ತಿಥಿ ಇರುತ್ತೆ, ಉತ್ತರ ಭಾದ್ರ ನಕ್ಷತ್ರ 12:35 ಮಧ್ಯಾಹ್ನದವರೆಗೆ, ತದನಂತರ ರೇವತಿ ನಕ್ಷತ್ರ ಪ್ರಾರಂಭ ಆಗುತ್ತೆ. ಜೊತೆಗೆ ಕರ್ಣ ವಣಿಜಕರಣ ಇದೆ 4:09 ಬೆಳಗ್ಗೆ, ತದನಂತರ ವಿಷ್ಟೀಕರಣ ಇರುತ್ತೆ ಮಧ್ಯಾಹ್ನ 12:41, ತದನಂತರ ಭಾವಕರ್ಣ ಇರುತ್ತೆ. ಸಿದ್ಧಿಯೋಗ ಇದೆ 2:37 ಮಧ್ಯರಾತ್ರಿ, ತದನಂತರ ಸಾಧ್ಯ ಯೋಗ ಇರುತ್ತೆ ರಾತ್ರಿ 11:05 ಇನ್ನು ಇವತ್ತಿನ ರಾಹುಕಾಲವನ್ನು ನೋಡೋದಾದ್ರೆ ನೋಡಿ, 3:29 4:56 ರಾಹುಕಾಲ ಇದೆ, 9:39 11:06 ಮಗಂಟ ಕಾಲ, 12:34 2:01 ಗುಳಿಕ ಕಾಲ, 12:11 12:57 ಅಭಿಜಿತ್ ಮುಹೂರ್ತ, 9:04 9:51 ದುರ್ಮುಹೂರ್ತ ಇರುತ್ತೆ, ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನು ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ. ಇನ್ನು ಇವತ್ತು ಮೇಷರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ, ನೋಡಿ, ಒಬ್ಬ ಸ್ನೇಹಿತ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ನಿಮ್ಮ ಸಲಹೆಯನ್ನ ಪಡೆದುಕೊಳ್ತಾನೆ, ಮತ್ತು ಅವನೇ ನಿಮ್ಗೆ ಸಲಹೆಯನ್ನ ಕೊಡ್ತಾನೆ. ನಿಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೋಬಹುದು, ಅವನ ಸಮಸ್ಯೆಯನ್ನು ಸರಿ ಮಾಡ್ಕೋಬಹುದು. ಇಂತಹ ಒಂದು ಅನುಭವ ನಿಮಗೆ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಪ್ರಣಯದ ಮನೋಭಾವವನ್ನ ಹೊಂದಿರುವಂತಹ ಸಾಧ್ಯತೆಗಳಿದೆ. ಯಾರಿಗೋ ಭೇಟಿ ಆಗ್ಬೇಕು, ಪ್ರೇಮಿಗಳಿಗೆ ಭೇಟಿ ಆಗ್ಬೇಕು, ಪ್ರೀತಿ ಪಾತ್ರರಿಗೆ ಭೇಟಿ ಆಗಬೇಕು ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಇನ್ನು ಇವತ್ತು ಪ್ರಪಂಚದ ಎಲ್ಲಾ ಕೆಲವೊಂದು ಹಳೆ ಹಾಡುಗಳನ್ನ ಏನಿರ್ತವೆ ಅದನ್ನ ಕೇಳಬೇಕು, ಅಥವಾ ಸಂಗೀತ ಕೇಳಬೇಕು, ಫಿಲ್ಮ್ ನೋಡ್ಬೇಕು, ಅಥವಾ ಮೊಬೈಲ್ ಅಲ್ಲಿ ಕಾಲಹರಣ ಮಾಡುವಂತಹ ಸಾಧ್ಯತೆಗಳು, ಇಂತಹ ಒಂದು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಕೇಳಿ ಮನೋರಂಜನೆ ಜೀವನದಲ್ಲಿ ಇರಲಿ, ಆದ್ರೆ ಇದು ಕೆಲಸದ ಮೇಲೆ ಯಾವುದೇ ಒಂದು ಪರಿಣಾಮಗಳು ಬೀರದೆ ಇದ್ರೆ ತುಂಬಾ ಉತ್ತಮವಾಗಿರುವಂತಹ ವಿಚಾರ. ಇನ್ನು ನಿಮಗೆ ಖಾಲಿ ಸಮಯ ಸಿಗುತ್ತೆ, ಉಚಿತ ಸಮಯ ಸಿಗುತ್ತೆ, ಈ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಬೇಕಿದ್ರೆ ನೀವು ಇಂಥ ಕೆಲಸವನ್ನ ಮಾಡಿ, ಇದ್ರ ಜೊತೆಗೆ ಯೋಗ ಮಾಡಿ, ಧ್ಯಾನ ಮಾಡಿ, ಇಂಥದ್ರಿಂದ ಮನಸ್ಸು ಸ್ವಲ್ಪ ನೋವಿನಿಂದ ಬೇಸರದಿಂದ ಹೊರಗಡೆ ಬರುವಂಥದ್ದು, ಮಾನಸಿಕವಾಗಿಯೂ ಕೂಡ ನೀವು ಗಟ್ಟಿಗೊಳ್ಳುವಂತಹ ಸಾಧ್ಯತೆಗಳು ಬರುತ್ತೆ. ಇನ್ನು ಮಾನಸಿಕವಾಗಿ ಕೆಲವೊಂದು ಶಾಂತಿಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ. ಸಂಗಾತಿಯೊಂದಿಗೆ ಉತ್ತಮವಾಗಿರತಕ್ಕಂತಹ ಸಂಜೆಯನ್ನ ಕಳೆಯುವಂತಹ ಸಾಧ್ಯತೆಗಳಿದೆ. ಇನ್ನು ಆರೋಗ್ಯ ಪರಿಪೂರ್ಣವಾಗಿರುತ್ತೆ, ಏನೋ ಫಿಸಿಕಲಿ ಫಿಟ್ನೆಸ್ ಆಗಿರ್ತೀರಿ, ಸ್ವಲ್ಪ ಚೈತನ್ಯ ಅನ್ನುವಂಥದ್ದು ನಿಮ್ಮಲ್ಲಿ ತುಂಬಿ ತುಳುಕಿರುವಂತಹ ಸಾಧ್ಯತೆಗಳಿದೆ. ಇನ್ನು ಉಳಿಸಿರುವಂತಹ ಹಣ ನಿಮ್ಮ ಕೆಲಸಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಏನೋ ಒಂದಿಷ್ಟು ಹಣ ಕೂಡಿಟ್ಟಿರುವಂಥದ್ದು ಇವತ್ತು ಪರವಾಗಿಲ್ಲಪ್ಪ, ನನ್ನ ಕೆಲಸಕ್ಕೆ ಬಂತಲ್ಲ ಅನ್ನುವಂತಹ ಭಾವನೆ ನಿಮಗೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು
ಕೆಲವೊಂದು ನೋವುಗಳು, ತೊಂದರೆಗಳು, ಕಷ್ಟಗಳು, ಕಾರ್ಪಣ್ಯಗಳು ಇದ್ರೂ ಕೂಡ ಆ ದುಃಖವನ್ನ ಮರೆಯುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಕ್ಕಂಥದ್ದು, ನಿಮಗೆ ಇದರಿಂದ ಬಹಳಷ್ಟು ಅನುಕೂಲವನ್ನು ತಂದುಕೊಡುವಂತಹ ಸಾಧ್ಯತೆಗಳು, ಒಳ್ಳೆಯ ಮನೋಭಾವ ಇರುತ್ತೆ, ಒಳ್ಳೆಯ ಫಿಸಿಕಲಿ ಫಿಟ್ನೆಸ್ ಇರುತ್ತೆ, ಹೆಡ್ ಒಂಥರ ಸ್ಟಿಲ್ ಇರುತ್ತೆ, ಯೋಚನೆ ಮಾಡುವಂಥ ದೃಷ್ಟಿಕೋನ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಒಂಥರ ಉಲ್ಲಾಸದ ಉತ್ಸಾಹದ ದಿನ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಸಾಯಂಕಾಲವೂ ಕೂಡ ಏನೋ ಒಂದು ಮೋಜು ಮಸ್ತಿ ಮಾಡ್ತಕ್ಕಂಥದ್ದು, ಒಳ್ಳೆಯ ಆಹಾರ ಸೇವನೆ ಮಾಡುವಂಥದ್ದು, ಇದರಿಂದ ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನ ಕೂಡ ಸಿಗುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡು ಬರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 1. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಏನು ಫಲ ಇದೆ ಅಂತಂದ್ರೆ, ನೀವು ಏನೋ ಒಂದ್ ಕಡೆ ಪಾರ್ಟಿ ಮಾಡಬೇಕು, ಅಥವಾ ಎಲ್ಲೋ ಒಂದ್ ಕಡೆ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೇಕು, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಆದಂತ ಹೋಟೆಲ್ಗೆ ಹೋಗ್ಬೇಕು, ಈ ರೀತಿ ಏನೋ ಒಂದು ನಿಮ್ಮ ಜೀವನದಲ್ಲಿ ಇವತ್ತು ನಡೆಯುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಅಥವಾ ನೀವೇ ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬ ಪರಿವಾರವನ್ನು ಕೂಡ ಅದರಲ್ಲಿ ಸೇರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಂದ ದೂರವಿರತಕ್ಕಂತ ಜನರು ಇವತ್ತು ಅವತ್ತು ಇವರು ಪ್ರೀತಿಯನ್ನ ನೆನಪಿಸ್ಕೊಳ್ತಾರೆ. ಅಂದ್ರೆ ನಿಮ್ಮಿಂದ ದೂರ ಇರುವಂತಹ ಜನರು, ಪ್ರೀತಿ ಪಾತ್ರರಾಗಿರುವಂತಹ ಜನರು ಅವರನ್ನ ನೆನೆಸಿಕೊಳ್ಳುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಅವ್ರ ಜೊತೆ ಕುಶಲೋಪರಿಗಳನ್ನ ವಿಚಾರಣೆ ಮಾಡ್ತಕ್ಕಂತಹ ಸಾಧ್ಯತೆಗಳಿದೆ. ರಾತ್ರಿಯ ಸಮಯದಲ್ಲಿ ನೀವು ಪ್ರೇಮಿಗಳೊಂದಿಗೆ ಫೋನ್ನಲ್ಲಿ ಹರಟೆಯನ್ನ ಹೊಡೆಯುವಂತ ಸಾಧ್ಯತೆಗಳು ಕೂಡ ಇರಬಹುದು. ಹೊಸ ವಿಚಾರಗಳನ್ನ ಉತ್ಸಾಹಕರವಾಗಿರ್ತಕ್ಕಂಥದ್ದು, ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಯೋಜನೆಗಳು ಇವತ್ತು ನಿಮ್ಮ ತಲೆಯಲ್ಲಿ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ. ಇನ್ನು ವೃಷಭ ರಾಶಿಯ ಮಕ್ಕಳಿಗೆ ಕ್ರೀಡೆಯಲ್ಲಿ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು. ಕ್ರೀಡೆಯಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ತಾರೆ, ಓದಿನಲ್ಲಿ ಒಳ್ಳೆ ಸಾಧನೆ ಮಾಡ್ತಾರೆ ಮಕ್ಕಳು. ಇಂತಹ ಪರಿಸ್ಥಿತಿಯಲ್ಲಿ ಪೋಷಕರು ಬಹಳ ಖುಷಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಅದ್ಭುತವಾಗಿರತಕ್ಕಂತಹ ಒಂದು ಘಳಿಗೆ ಇವತ್ತು ಇರುತ್ತೆ. ಸಾಮಾಜಿಕ ಜೀವನಕ್ಕಿಂತ ಆರೋಗ್ಯದ ಕಡೆ ಹೆಚ್ಚಿನ ಆದ್ಯತೆಯನ್ನ ನೀವು ಕೊಡಬೇಕಾಗತ್ತೆ. ಸಾಮಾಜಿಕ ಕೆಲಸಗಳು ಇದ್ದಿದ್ದೆ, ಯಾವಾಗಾದ್ರೂ ನೀವು ಕೆಲಸ ಮಾಡೇ ಮಾಡ್ತೀರಿ, ಅದು ಇದ್ದಿದ್ದೆ. ಬಟ್ ಅದ್ರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಹೆಚ್ಚಿನ ಒಂದು ಕಾಳಜಿಯನ್ನ ತೆಗೆದುಕೊಳ್ಳತಕ್ಕಂಥದ್ದು ತುಂಬಾ ಉತ್ತಮವಾಗಿರತಕ್ಕಂಥ ವಿಚಾರ. ಇನ್ನು ಹಣಕಾಸಿನ ಸುಧಾರಣೆ, ದೀರ್ಘಕಾಲದಿಂದ ಬಾಕಿ ಇರುವಂತಹ ದುಡ್ಡು ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳಿದೆ. ಅಥವಾ ನೀವ್ ಯಾರಿಗಾದ್ರೂ ಕೊಡಬೇಕು ಅಂತಂದ್ರೆ ಆ ದುಡ್ಡನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇದು ಉತ್ತಮವಾಗಿರತಕ್ಕಂತಹ ಒಂದು ವಿಚಾರ. ಮನಸ್ಸು ಕೂಡ ತುಂಬಾ ಸಂತೋಷದಿಂದ ಕೂಡಿರುತ್ತೆ. ಏನೋ ಉತ್ತಮವಾದಂತಹ ಭೋಜನ ಮಾಡುವಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಸೃಷ್ಟಿ ಆಗುವಂಥದ್ದು, ಈ ರೀತಿ ಆಗುವಂತಹ ಸಾಧ್ಯತೆಗಳು ತುಂಬಾ ಅದ್ಭುತವಾಗಿ ಕಂಡು ಬರುತ್ತೆ. ಏನೋ ಒಂದು ಆಶ್ಚರ್ಯಕರವಾಗಿರತಕ್ಕಂತಹ ವಿಚಾರಗಳು, ಆಶ್ಚರ್ಯಕರವಾಗಿರತಕ್ಕಂತಹ ಘಟನೆಗಳು ಘಟಿಸುವಂತಹ ಸಾಧ್ಯತೆಗಳು ಕೂಡ ಇವತ್ತು ಅಲ್ಲಗಳೆಯುವ ಹಾಗಿಲ್ಲ. ಹಾಗಾಗಿ ಒಳ್ಳೆಯ ಒಂದು ದಿನ ಅಂತ ಹೇಳ್ಬೋದು ಇವತ್ತಿನ ದಿವಸ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟ ಸಂಖ್ಯೆ ಒಂದು. ಇನ್ನು ಮಿಥುನ್ ರಾಶಿಯವರಿಗೆ, ಮಿಥುನ್ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ, ನೋಡಿ, ಎಲ್ಲಾದ್ರೂ ಹೂಡಿಕೆ ಮಾಡತಕ್ಕಂತಹ ಯೋಚನೆ ನಿಮಗಿದ್ರೆ, ಬೇರೆಯವರ ಮೇಲೆ ನಂಬಿಕೆ ಇಟ್ಟು ನೀವು ದುಡ್ಡನ್ನ ಹೂಡಿಕೆ ಮಾಡ್ಬೇಕಂತ ಅಂದುಕೊಂಡಿದ್ರೆ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ. ಇವತ್ತು ನೀವು ಯಾವುದೇ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಬೇರೆಯವ್ರ ಮೇಲೆ ಬಡ್ಡಿ ರೀತಿಯಲ್ಲಿ ದುಡ್ಡು ಕೊಡ್ತಾ ಇದ್ದೀರಾ, ಅಥವಾ ಎಲ್ಲೋ ಒಂದ್ ಕಡೆ ದುಡ್ಡನ್ನ ಇಸಿದುಕೊಂಡು ಬರ್ತಾ ಇದ್ದೀರಾ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನೀವು ಹಣಕಾಸಿನ ಸಂಶಯಾಸ್ಪದವಾದ ಹಣಕಾಸಿನ ವ್ಯವಹಾರಗಳನ್ನ ಇವತ್ತು ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು, ಅದು ನಿಮಗೆ ಒಳ್ಳೆಯ ಫಲವನ್ನ ನೀಡೋದಿಲ್ಲ. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಇನ್ನು ಕುಟುಂಬದ ಸದಸ್ಯರ ಸಹಾಯ ಇವತ್ತು ಅಗತ್ಯತೆಗಳನ್ನ ಪೂರೈಸ್ತದೆ. ಏನು ನಿಮ್ಗೆ ಹೆಲ್ಪ್ ಬೇಕು, ಕುಟುಂಬ ಸದಸ್ಯರು ಹಣಕಾಸಿನಿಂದ ಆಗಿರ್ಬೋದು, ಕೆಲಸದಿಂದ ಆಗಿರ್ಬೋದು, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಇವತ್ತು ಎಲ್ಲ ರೀತಿಯಿಂದ ಉತ್ತಮವಾಗಿ ಸ್ಪಂದಿಸ್ತಕ್ಕಂಥದ್ರಿಂದ ಮನಸ್ಸು ಕೂಡ ಹಗುರವಾಗಿರುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ವಿಶ್ವಾಸಗಳು ಇಮ್ಮಡಿ ಆಗುತ್ತೆ. ಇದು ಕುಟುಂಬದ ಒಂದು ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂತ ದಿನ ಅಂತ ಹೇಳ್ಬೋದು. ಇನ್ನು ನಿಮ್ಮ ಈ ಪ್ರೇಮಿಗಳಿದ್ರೆ ಅವರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಬೇಕಾಗತ್ತೆ. ನೀವೇನಾದ್ರೂ ಕಂಡಂಗೆ ಮಾತಾಡೋದು ಅಥವಾ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಪ್ರೀತಿಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು, ಗೌರವದಿಂದ ನಡೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಇತರರು ನಿಮ್ಮ ಕೆಲಸ ತೆಗೆದುಕೊಳ್ಳಬಹುದು, ಬೇರೆಯವರು ನಿಮ್ಮ ಕೆಲಸಗಳನ್ನ ತೆಗೆದುಕೊಳ್ಳಬಹುದು. ಅವ್ರಿಗಾಗಿ ಯಾವುದೇ ಒಂದು ನಿಮ್ಮ ಕೆಲಸವನ್ನ ಪಕ್ಕಕ್ಕಿಟ್ಟು ಮಾಡುವಂತದ್ದಿಲ್ಲ, ನಿಮ್ಮ ಕೆಲಸವನ್ನ ಪೂರ್ತಿಗೊಳಿಸಿ ಅವರ ಕೆಲಸವನ್ನ ಮಾಡುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಈ ತರ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ, ಅನುಕೂಲ ಆಗುತ್ತೆ, ಒಳ್ಳೆಯ ಹೆಸರು ಬರುತ್ತೆ, ನಿಮ್ ಕೆಲಸವು ಪೂರ್ಣ ಮಾಡ್ಕೊಂಡಂಗೆ ಆಗುತ್ತೆ. ಇಲ್ಲ ಅಂತಂದ್ರೆ ಬಹಳಷ್ಟು ಜನ ಹಿಂಗಿದೆ, ನಿಮ್ ಕೆಲಸ ಪಕ್ಕಕ್ಕೂಡಿಸಿ ಅವ್ರ ಕೆಲಸ ಮಾಡಿ ನಿಮ್ ಕೆಲಸನು ಅರ್ಧಂಬರ್ಧ ಮಾಡ್ಕೊಂಡು ಮನೆಯಲ್ಲೂ ಕೂಡ ಪೇಚಿಗೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಬರ್ಬೋದು. ಅಥವಾ ಕೆಲವೊಂದು ಜನರು ನಿಮ್ಮ ಒಂದು ಒಳ್ಳೆತನವನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಸಾಧ್ಯತೆಗಳು ಇರ್ಬೋದು. ನೀವು ಹೆಲ್ಪ್ ಮಾಡ್ತಾ ಇದೀರಂತಂದ್ರೆ ಇದು ಹೆಲ್ಪಿಗೆ ಯೋಗ್ಯವಾಗಿದ್ದಾರ, ಅವರು ಹೆಲ್ಪಿನ ಅವಶ್ಯಕತೆ ಇದೆಯಾ, ಇದರ ಒಂದು ಖಚಿತತೆಯನ್ನ ನೀವು ಮಾಡಿಕೊಂಡು ಕೆಲಸವನ್ನ ಮಾಡೋದು ತುಂಬಾ ಉತ್ತಮವಾಗಿರುವಂತ ವಿಚಾರ. ಇನ್ನು ನಿಮ್ಮ ನೋಟ ಮತ್ತು ವ್ಯಕ್ತಿತ್ವವನ್ನ ಇವತ್ತು ಸುಧಾರಿಸ್ತದೆ, ಅಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಒಳ್ಳೆ ಒಂದು ಕಳೆ ಬರುವಂತಹ ಸಾಧ್ಯತೆಗಳಿದೆ. ಇವತ್ತಿನ ಪ್ರಯತ್ನಗಳು ನಿಮಗೆ ತೃಪ್ತಿಯನ್ನ ನೀಡುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಸಂಗಾತಿ ಇದೆಯಲ್ಲ, ಅಗತ್ಯದ ಕಾಲದಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಹೋಲಿಸಿದ್ರೆ ಕುಟುಂಬದ ಸದಸ್ಯರ ಕಾಳಜಿ ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ನಿಮಗೆಲ್ಲ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಅನಿಸುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ, ನೀವು ಪ್ರೀತಿ ಕೊಡಿ, ಅವರು ಪ್ರೀತಿ ಕೊಡ್ಲಿ, ಇದರಿಂದ ನಿಮಗೆ ಒಳ್ಳೆ ಫಲವನ್ನ ತಂದುಕೊಡುತ್ತೆ. ಇನ್ನು ಫಿಟ್ನೆಸ್ ಅಥವಾ ತೂಕ ನಷ್ಟ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನೀವು ಒಳ್ಳೆಯ ದೇಹ ರಚನೆಯನ್ನ ಹೊಂದುವಂತಹ ಸಾಧ್ಯತೆಗಳಿದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಿ ಒಳ್ಳೇದಾಗುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಇನ್ನು ಇವತ್ತು ಮಿಥುನ್ ರಾಶಿಯವರ ಅದೃಷ್ಟ ಸಂಖ್ಯೆ 8. ಇನ್ನು ಕಟಕ ರಾಶಿ, ಕಟಕ ರಾಶಿಯವರ ಬಗ್ಗೆ ನೋಡಿ, ಇವತ್ತು ಮಕ್ಕಳ ಮೇಲೆ ನಿಮ್ಮ ಅಭಿಪ್ರಾಯ ಒತ್ತಡದಿಂದ ಹೇರುವಂತದ್ದು ಅವರಿಗೆ ಕೋಪ ತರಿಸಬಹುದು, ಬೇಸರ ಮನವನ್ನು ಉಂಟು ಮಾಡತಕ್ಕಂತ ಸಾಧ್ಯತೆ ಇದೆ. ಹಾಗಾಗಿ
ಮಕ್ಕಳ ಜೊತೆ ಪ್ರೀತಿಯಿಂದ ವರ್ತನೆ ಮಾಡುವಂಥದ್ದು, ಅವರ ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನ ನೀವು ಮಾಡಬೇಕಾಗತ್ತೆ. ನೀವೇನಾದರೂ ಬಲವಂತದಿಂದ ಕೋಪ ಮಾಡಿದ್ರೆ ಅಥವಾ ಒತ್ತಡ ಹೇರಿದ್ರೆ, ನೀವು ಇದನ್ನೇ ಮಾಡಬೇಕಂತ ಒತ್ತಡ ಮಾಡಿದ್ರೆ ಅವರಿಗೆ ಸ್ವಲ್ಪ ಬೇಸರವನ್ನು ಇರಿಸು ಮುರುಸು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಅವರು ಸ್ವೀಕರಿಸಬೇಕಂತಂದ್ರೆ ಅವ್ರನ್ನ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅದನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ನಿಭಾಯಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಪ್ರೇಮಿ ನಿಮ್ಮ ಮಾತುಗಳನ್ನ ಕೇಳೋದಕ್ಕಿಂತಲೂ ಸ್ವಲ್ಪ ಅವ್ರ ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ ಅವರು. ಯಾಕಂತಂದ್ರೆ ಬರೀ ನೀವೇ ಹೇಳ್ತಾ ಇದ್ದೀರಾ, ನಾನೇ ಏನಾದ್ರೂ ಹೇಳಬೇಕು ಅನ್ನುವಂತಹ ಭಾವನೆ ಅವ್ರ ಮನಸ್ಸಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಅವರ ಮಾತನ್ನು ಕೇಳಿ, ಪತಿ ಪತ್ನಿಯರಿರ್ಬೋದು ಅಥವಾ ಪ್ರೇಮಿಗಳಿರ್ಬೋದು, ಅವ್ರ ಮಾತನ್ನು ಕೇಳಿ ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಮಾತಾಡೋದು ತುಂಬಾ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ಕಟಕ ರಾಶಿಯವರಿಗೆ. ಇನ್ನು ಈ ಕಾರಣದಿಂದಾಗಿ ಸ್ವಲ್ಪ ಏನಾದರೂ ನೀವೇ ಹೇಳ್ತಾ ಇದ್ರೆ ಅಸಮಾಧಾನಗೊಳ್ಳುವಂತಹ ಸಾಧ್ಯತೆಗಳಿದೆ, ಇದ್ರ ಬಗ್ಗೆ ನೀವು ಗಮನ ಹರಿಸಿ. ಇನ್ನು ಹೊಸ ಪಾಲುದಾರಿಕೆ ಇಂದು ಭರವಸೆಯಿಂದ ಕೂಡಿರುತ್ತೆ. ಏನಾದರೂ ನೀವು ಯಾರ ಜೊತೆಯಲ್ಲಾದರೂ ಪಾರ್ಟ್ನರ್ಶಿಪ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತವಾಗ್ಲೂ ಮಾಡಬಹುದು. ಅದು ನಿಮಗೆ ಒಳ್ಳೆ ಅನುಕೂಲತೆ ಒಳ್ಳೆ ಲಾಭಗಳನ್ನ ತಂದು ಕೊಡುವಂತ ಸಾಧ್ಯತೆಗಳಿದೆ. ಇನ್ನು ಇವತ್ತಿನ ಸಮಯ ನಿಮಗಾಗಿ ಕೆಲವೊಂದು ಸಮಯಗಳು ಉಳಿತದೆ, ಸಾಯಂಕಾಲದ ಸಮಯ ಉಚಿತವಾಗಿ ಉಳಿತದೆ. ಅದನ್ನ ಸ್ವಲ್ಪ ಸಮಯ ಉಳಿತು ಅಂತ ನಿಮಗೆ ಅನಿಸುತ್ತೆ. ಇರುವಂತ ಸಮಯದಲ್ಲೇ ಸಂತೋಷ ಪಡುವಂಥದ್ದು ಒಳ್ಳೇದು. ಇನ್ನು ಸ್ವಲ್ಪ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಬಹಳ ಒಳ್ಳೆಯ ಕಾಲ ಕಳೆಯುವಂತಹ ಸಾಧ್ಯತೆಗಳಿದೆ. ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ಸಾಧ್ಯತೆಗಳು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಿಕೆ ತುಂಬಾ ಚೆನ್ನಾಗಿರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿಯೂ ಹಾಗೆ ಇದೆ, ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ಹಾಗೆ ಇರ್ತಕ್ಕಂತ ವಿಚಾರ. ಇನ್ನು ಆರೋಗ್ಯದ ಬಗ್ಗೆ ನೀವು ಗಮನವನ್ನ ಹರಿಸಬೇಕಾಗತ್ತೆ. ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಏನಾದರೂ ಅಂತಂದ್ರೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮಗಳು ಉಂಟಾಗುವಂತ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸಬೇಕಾಗತ್ತೆ. ಇನ್ನು ನಿಮ್ಮನ್ನ ಇವತ್ತು ಒಂದು ರೋಮಾಂಚಕಾರಿಯಾಗಿರ್ತಕ್ಕಂತ ಪರಿಸ್ಥಿತಿಯಲ್ಲಿ ಕಾಣಬಹುದು. ಆತರ ಒಂದು ಅವಕಾಶಗಳು ನಿಮ್ಗೆ ಕಂಡು ಬರುತ್ತೆ. ಆರ್ಥಿಕವಾಗಿರ್ತಕ್ಕಂಥ ಲಾಭ ಇದೆ, ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇವತ್ತು ತುಂಬಾ ಉತ್ತಮವಾಗಿರತಕ್ಕಂಥ ಫಲ ಕೊಡುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಳ್ಳೇದಿದೆ, ಆದ್ರೆ ಸ್ವಲ್ಪ ಆರೋಗ್ಯದ ಕಡೆನೆ ಸ್ವಲ್ಪ ನೀವು ಊಟ ಮಾಡ್ತಾ ಇದ್ದೀರಿ ಅಂತಂದ್ರೆ ಊಟದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಶುಚಿತ್ವದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಈ ತರ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಕೊಟ್ರೆ ಆರೋಗ್ಯವನ್ನು ಉಳಿಸ್ಕೋಬಹುದು. ಖಾಲಿ ಇರುವಂತ ಸಮಯದಲ್ಲಿ ಸ್ವಲ್ಪ ಯೋಗ ಮಾಡೋದು, ಧ್ಯಾನ ಮಾಡೋದು, ಸ್ವಲ್ಪ ವಾಕಿಂಗ್ ಮಾಡೋದು, ಸ್ವಲ್ಪ ವ್ಯಾಯಾಮ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಫಲಗಳನ್ನ ಸಿಗುವಂತ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕಟಕ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 2. ಬನ್ನಿ, ಸಿಂಹ ರಾಶಿಯವರ ಒಂದು ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ, ನೋಡಿ ಸಿಂಹ ರಾಶಿಯವರು ಸ್ನೇಹಿತರು ಇವತ್ತು ಬಹಳಷ್ಟು ಒಳ್ಳೆ ಕಂಪನಿಯನ್ನ ಕೊಡುವಂಥದ್ದು, ಆನಂದಮಯವಾಗಿರತಕ್ಕಂತ ವಾತಾವರಣ ಸೃಷ್ಟಿ ಮಾಡಬಹುದು, ಒಳ್ಳೆ ಮಾತುಗಳನ್ನ ಹೇಳ್ಬೋದು, ಪಾರ್ಟಿ ಕೊಡಬಹುದು, ಅಥವಾ ಫೋನ್ ನಲ್ಲಿ ಮಾತಾಡಿ ಮನರಂಜನೆಯನ್ನ ನೀಡಬಹುದು, ಅಥವಾ ಯಾವುದೇ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ವಿಚಾರಗಳ ಬಗ್ಗೆ ಮಾತನಾಡುವಂತಹ ಸಾಧ್ಯತೆಗಳು ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ನಿಜವಾದ ಪ್ರೀತಿಯನ್ನ ಕಾಣಲಿಕ್ಕೆ ಸಾಧ್ಯವಾಗದಿರುವುದರಿಂದ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ಯಾರ ಜೊತೆನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ, ಇವ್ರ ಜೊತೆನೆ ಮಾತಾಡ್ಬೇಕು ನಾನು ಅಂತೇಳಿ, ಬಟ್ ಅವ್ರ ಜೊತೆ ಮಾತಾಡಕ್ ಆಗದೇನೆ ಇರ್ಬೋದು. ಇದರಿಂದ ಸ್ವಲ್ಪ ಬೇಸರವಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೆಚ್ಚಿನ ಕೆಲಸದ ಹೊರತಾಗಿಯೂ ಇವತ್ತು ಕೆಲಸದ ಸ್ಥಳದಲ್ಲಿ ನಿಮಗೆ ಒಂದು ಒಳ್ಳೆ ಶಕ್ತಿಯನ್ನ ನೋಡಬಹುದು. ನಿಮ್ಮ ಒಂದು ಏನಂದ್ರೆ ಟ್ಯಾಲೆಂಟ್ ಅಂತ ಹೇಳ್ತೀವಲ್ಲ, ಆ ಟ್ಯಾಲೆಂಟ್ ಅನ್ನ ಗುರುತಿಸ್ಕೊಳ್ಳೋದಕ್ಕೆ ಇವತ್ತು ತುಂಬಾ ಉತ್ತಮವಾಗಿರತಕ್ಕಂತಹ
ಅವಕಾಶ, ಉತ್ತಮವಾಗಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ನಿಮ್ಮ ಹತ್ತಿರ ಇರತಕ್ಕಂತಹ ಕುಟುಂಬದವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗಾಗಿ ಸಮಯ ಇಲ್ಲ ಅಂತ ನಿಮಗೆ ಅನಿಸ್ಬಹುದು, ಆದ್ರೆ ನೀವು ಮನಸ್ಸು ಮಾಡಿದ್ರೆ ಖಂಡಿತ ಸಮಯ ಕೊಟ್ಟು ಎಲ್ಲರನ್ನು ಕೂಡ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಬಹುದು. ಇದರಿಂದ ಎಲ್ಲ ರೀತಿಯಿಂದ ನಿಮಗೆ ಸಂತೋಷವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು, ನಿಮ್ಮ ಮನಸ್ಥಿತಿ ಕೂಡ ತುಂಬಾ ಉತ್ತಮವಾಗುವಂಥದ್ದು. ಇನ್ನು ನಿಮ್ಮ ಖಾದ್ಯಗಳು ಅಥವಾ ಸ್ವಲ್ಪ ಈ ಉಪ್ಪಿಗೆ ಸಂಬಂಧಿಸಿರತಕ್ಕಂತಹದ್ದನ್ನ ಹೆಚ್ಚಿಗೆ ಬಳಸಲಿಕ್ಕೆ ಹೋಗಬಾರದು. ಸ್ವಲ್ಪ ಉಪ್ಪಿಗೆ ಸಂಬಂಧಿಸಿರುವಂತಹ ಖಾದ್ಯ ಹೆಚ್ಚಿಗೆ ಏನಾದರೂ ಬಳಸಿದ್ರೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮಗಳಾಗಬಹುದು. ಹಾಗಾಗಿ ನೀವು ಊಟ ಮಾಡುವಂತದ್ರ ಮೇಲೆ ಸ್ವಲ್ಪ ಗಮನವನ್ನು ಹರಿಸತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ಜೀವನ ಸಂಗಾತಿ, ನಿಮ್ಮ ಸಣ್ಣ ಬೇಡಿಕೆಗಳನ್ನ ಕಡೆಗಣಿಸಿದ್ರೆ ಸ್ವಲ್ಪ ಬೇಸರವಾಗಬಹುದು. ಅವ್ರದ್ದೇನೋ ಒಂದು ಸಣ್ಣ ಬೇಡಿಕೆ ಇರುತ್ತೆ, ಆ ಬೇಡಿಕೆಗಳನ್ನ ಪೂರೈಸೋದಕ್ಕೆ ನೀವು ಪ್ರಯತ್ನವನ್ನ ಮಾಡಬೇಕಾಗುತ್ತೆ, ಇಲ್ಲದೆ ಇದ್ರೆ ಅವ್ರು ಬೇಸರಗೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಸಂತಸದ ಪ್ರಯಾಣ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳು ನಿಮಗೆ ಆರಾಮವನ್ನ ಮತ್ತು ಸಂತೋಷವನ್ನ ನೀಡುತ್ತೆ. ನೀವು ಮಾಡುವಂತ ಕೆಲಸ ನಿಮ್ಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಅದು ಸಾಮಾಜಿಕ ಜೀವನದಲ್ಲಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತ ಕೆಲಸದ ವಿಚಾರದಲ್ಲಿರ್ಬೋದು, ನಿಮಗೆ ಬಹಳಷ್ಟು ಸಂತೋಷವನ್ನ ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಆದ್ರೆ ಒಂದು ಸಮಸ್ಯೆ ಏನಂತಂದ್ರೆ ದುಂದುಗಾರಿಕೆ ಮಾಡುವಂಥದ್ದು, ಹಣವನ್ನ ಖರ್ಚು ಮಾಡತಕ್ಕಂಥದ್ದು, ಸಂಶಯಾಸ್ಪದವಾದ ಹಣಕಾಸಿನ ವ್ಯವಹಾರಗಳನ್ನ ಮಾಡತಕ್ಕಂಥದ್ದು ನಿಮಗೆ ಬಹಳಷ್ಟು ತೊಂದರೆಯನ್ನ ತಂದು ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಬೇಕು. ಎಲ್ಲರನ್ನು ನಂಬಲಿಕ್ಕೆ ಹೋಗ್ಬೇಡಿ, ಎಲ್ಲರೂ ನಿಮ್ಮವ್ರು ಇರಲ್ಲ. ಸ್ವಲ್ಪ ಎಲ್ಲರೂ ನಿಮ್ಮ ಬಗ್ಗೆನೆ ಯೋಚನೆ ಮಾಡಲ್ಲ, ಮುಂದೆ ನಿಮಗೊಂದಿನ ಗೊತ್ತಾಗ್ಬೋದು. ಬಟ್ ಆದ್ರೆ ಎಲ್ಲವೂ ನಿಮಗೆ ಎಲ್ಲವೂ ಒಳ್ಳೆ ರೀತಿಯಲ್ಲೇ ಕಂಡು ಬಿಡುತ್ತೆ. ಆತರ ನೀವು ನಂಬಿ ನಂಬಿ ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ. ತಾಳ್ಮೆಯನ್ನ ತಗೊಳ್ಳಿ, ಎಚ್ಚರಿಕೆಯಿಂದ ವರ್ತಿಸಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5. ಇನ್ನು ಕನ್ಯಾರಾಶಿಯವರ ಒಂದು ಫಲ ಹೇಗಿದೆ ಅಂತ ನೋಡೋದಾದ್ರೆ, ನೋಡಿ ಕನ್ಯಾರಾಶಿಯವರಿಗೆ ಆರ್ಥಿಕ ಜೀವನದ ಬಗ್ಗೆ ಸ್ಥಿತಿ ಇವತ್ತು ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳೋ ಹಾಗಿಲ್ಲ. ಯಾಕಂತಂದ್ರೆ ಹಣಕಾಸಿನ ಸ್ಥಿತಿಯಲ್ಲಿ ಬಹಳ ಸ್ವಲ್ಪ ಏರುಪೇರು ಆಗುತ್ತೆ, ದುಡ್ಡಿನ ಕೊರತೆ ಕಂಡು ಬರುವಂತ ಸಾಧ್ಯತೆಗಳಿದೆ. ಉಳಿಸ್ಲಿಕ್ಕೆ ನಿಮಗೆ ಕಷ್ಟವಾಗಬಹುದು, ಎಷ್ಟೋ ದುಡ್ಡು ಗಳಿಸಿರ್ತೀರಿ ಅದನ್ನ ಉಳಿತಾಯ ಮಾಡ್ಲಿಕ್ಕೆ ಹೆಣಗಾಡುವಂತಹ ಒಂದು ಪರಿಸ್ಥಿತಿ ಇರುತ್ತೆ, ಕಷ್ಟಪಡುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಇನ್ನು ಬಹಳಷ್ಟು ಜನರಿಗೆ ಧಾರ್ಮಿಕವಾಗಿರತಕ್ಕಂತಹ ಸ್ಥಳಕ್ಕೆ ಅಥವಾ ಸಂಬಂಧಿಸಿರ್ತಕ್ಕಂತಹ ವಾತಾವರಣಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆಗಳಿದೆ. ಎಲ್ಲ ಒಂದ್ ಕಡೆ ಸ್ವಲ್ಪ ಹಿರಿಯರ ಮಧ್ಯೆ ಇರ್ಬೋದು ಅಥವಾ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಇರ್ಬೋದು, ಸ್ವಲ್ಪ ಯಾವುದೋ ಒಂದು ಒಳ್ಳೆ ಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆಗಳು ಇದೆ. ಇನ್ನು ಸ್ವಲ್ಪ ಹೊಸ ಯೋಜನೆಗಳು ನಿಮ್ಮ ತಲೆಯಲ್ಲಿ ರೂಪುಗೊಳ್ಳುತ್ತವೆ, ಬಟ್ ಕಾರ್ಯರೂಪಕ್ಕೆ ತರೋಕೆ ಆಗಲ್ಲ, ಸ್ವಲ್ಪ ಒದ್ದಾಡ್ತಾ ಇರ್ತೀರಿ. ಇನ್ನು ನಿಮ್ಮ ಪ್ರೀತಿಯ ವಿಚಾರ ಒಂದು ಹೊಸ ಎತ್ತರಕ್ಕೆ ತಲುಪುವಂತ ಸಾಧ್ಯತೆ ಇದೆ, ಅಂದ್ರೆ ಒಂದು ಹಂತಕ್ಕೆ ಬರುತ್ತೆ ಪ್ರೀತಿ ವಿಚಾರದಲ್ಲಿ, ಏನೋ ಒಂಥರ ಒಂದು ಡೆವಲಪ್ಮೆಂಟ್ ಗಳಾಗುವಂತ ಸಾಧ್ಯತೆಗಳಿದೆ. ಇನ್ನು ಪ್ರೀತಿ ಪಾತ್ರರ ನಗುವಿನಿಂದಾಗಿ ಇವತ್ತಿನ ದಿನ ಪ್ರಾರಂಭ ಆಗುತ್ತೆ, ಖುಷಿ ಖುಷಿಯಾಗಿ ಇರ್ತೀರಿ ಮತ್ತು ಪರಸ್ಪರ ಒಂದು ಏನೋ ಒಂದು ಪ್ಲಾನ್ ಗಳನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನೀವು ಕೈಗೊಂಡಿರ್ತಕ್ಕಂತಹ ನಿರ್ಮಾಣ ಕಾರ್ಯಗಳು ನಿಮಗೆ ತೃಪ್ತಿಯಾಗುವ ಹಾಗೆ ಪೂರ್ಣಗೊಳ್ಳುತ್ತೆ. ಇವತ್ತು ನೀವೇನು ಒಂದು ಪ್ಲಾನ್ ಮಾಡಿರ್ತೀರಿ, ನಾನು ಹಿಂಗೆ ಮಾಡ್ಬೇಕು, ಇವತ್ತು ಈ ಕೆಲಸ ಈ ತರ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನುವಂತ ಒಂದು ಯೋಜನೆಯನ್ನ ನೀವು ರೂಪಿಸಿದ್ರೆ ನೀವು ಹಂಗೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಅದು ನಿಮಗೆ ಬಹಳ ಒಳ್ಳೆ ಅನುಕೂಲತೆಗಳನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಇದೆ. ಇನ್ನು ನಿಮ್ಮ ಜೀವನದ ಸ್ವಲ್ಪ ಮದುವೆಗೆ ಸಂಬಂಧಿಸಿರತಕ್ಕಂತಹ ಇಂದು ಅದ್ಭುತವಾದಂತಹ ದಿನ, ಏನೋ ಮದುವೆ ವಿಚಾರ
ಅದ್ರ ಬಗ್ಗೆ ಪ್ರಸ್ತಾಪ ಆಗ್ಬೋದು, ಯಾರೊಂದಿಗೆ ಮಾತುಕತೆ ಆಗ್ಬೋದು, ಪ್ರೇಮಿಗಳ ಜೊತೆ ಮಾತುಕತೆ ಆಗ್ಬೋದು, ಅಥವಾ ಮದುವೆ ಆದ್ಮೇಲೆಯೂ ಕೂಡ ಮದುವೆಯ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ಮಾತುಕತೆ ಆಗ್ಬೋದು. ಈ ರೀತಿಯಾಗಿರುವಂತಹ ಕೆಲವೊಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಾಧ್ಯತೆಗಳಿದೆ. ಇನ್ನು ನೀವು ನೀಡ್ತಕ್ಕಂತಹ ವರ್ತನೆ ಏನಿದೆಯಲ್ಲ, ಪರೋಕ್ಷವಾಗಿ ನಿಮಗೆ ಒಳ್ಳೆ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ. ನಿಮ್ಮ ಒಂದು ವರ್ತನೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರುತ್ತಲ್ಲ, ಅದು ನಿಮ್ಗೆ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ. ಏಕೆಂದ್ರೆ ನೀವು ಕೆಲವೊಂದು ಏನೇ ಯೋಚನೆ ಮಾಡಿದ್ರು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಇವತ್ತು ಅದನ್ನ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರಲ್ಲ, ಆ ರೀತಿ ಯೋಚನೆ ಮಾಡಿ ಅಳೆದು ತೂಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಇನ್ನು ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 8. ಇನ್ನು ತುಲಾ ರಾಶಿಯವರಿಗೆ ನೋಡಿ, ಆರ್ಥಿಕವಾಗಿರತಕ್ಕಂತಹ ಭಾಗ ಇವತ್ತು ಬಲಗೊಳ್ಳುವಂತಹ ಪೂರ್ಣವಾದ ಸಾಧ್ಯತೆಗಳಿದೆ. ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಲ್ಲ. ನೀವೇನ್ ದುಡ್ದಿರ್ತೀರಿ, ಆ ದುಡ್ದಿರುವಂತ ದುಡ್ಡು ನಿಮ್ ಕೈ ಸೇರುತ್ತೆ. ಯಾವುದೋ ದುಡ್ಡು ಬರಬೇಕಾಗಿದೆ ಅಂತಂದ್ರು ಖಂಡಿತವಾಗ್ಲೂ ಬರುತ್ತೆ. ನೀವು ಬಹಳ ತಾಳ್ಮೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ತಾಳ್ಮೆಯನ್ನ ತೆಗೆದುಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಯಾವುದೇ ವ್ಯಕ್ತಿಗೆ ಸಾಲ ನೀಡಿದ್ರೆ ಸ್ವಲ್ಪ ವಾಪಸ್ ಕೊಡೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇವತ್ತು ನೀವೇನಾದ್ರೂ ಬೇರೆಯವರಿಗೆ ದುಡ್ಡು ಕೊಡ್ತಾ ಇದ್ರೆ, ನಿಮ್ ಕೈಯಲ್ಲಿ ದುಡ್ಡು ಬಂದಿದೆ, ದುಡ್ಡಿದೆ, ನಾನು ದುಡ್ಡು ಕೊಡಬೇಕು ಅಂತಂದ್ರೆ ಅದನ್ನ ತಿರ್ಗಾ ಬರೋದು ತುಂಬಾ ಕಷ್ಟ ಆಗ್ಬೋದು. ಈಗೆಲ್ಲ ಸರಿ ಇರ್ಬೋದು, ಆದ್ರೆ ಕೊಡುವಾಗ ಅದರ ಒಂದು ಪ್ಯೂರಿಟಿಯನ್ನ ನೀವು ಚೆಕ್ ಮಾಡಿ ಕೊಡುವಂತದ್ದು ತುಂಬಾ ಉತ್ತಮವಾಗಿರತಕ್ಕಂಥ ವಿಚಾರ. ಇದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ, ಯಾರು ಕೊಡಬೇಕು ಯಾರು ಕೊಡಬಾರದು ಅನ್ನೋದ್ರ ಬಗ್ಗೆ ಮತ್ತೊಂದ್ಸಲ ಯೋಚನೆ ಮಾಡೋದು, ಮರಳಿ ಪ್ರಯತ್ನ ಮಾಡೋದು ಒಳ್ಳೇದು. ಇನ್ನು ವಿವಿಧ ದಿಕ್ಕಿನಲ್ಲಿ ನಿಮ್ಮ ದುಡ್ಡನ್ನ ಹರಿದು ಹೋಗುವಂತ ಸಾಧ್ಯತೆಗಳು ಇರುತ್ತೆ. ದುಡ್ಡು ಬರುತ್ತೆ, ಬಂದಷ್ಟೇ ವೇಗವಾಗಿ ಆ ದುಡ್ಡು ಕೂಡ ಹೋಗ್ಬಿಡ್ಬೋದು. ಇದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗ್ಬೋದು. ಇನ್ನು ನಿಮ್ಮ ಶಕ್ತಿಯ ಮಟ್ಟ ಇವತ್ತು, ನಿಮ್ಮ ಬುದ್ಧಿಯ ಮಟ್ಟ, ನಿಮ್ಮ ಶಕ್ತಿಯ ಮಟ್ಟ, ನಿಮ್ಮ ತಾಳ್ಮೆಯ ಮಟ್ಟ ಹೆಚ್ಚಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಅಪಾರವಾಗಿರ್ತಕ್ಕಂಥ ಸಂತೋಷವನ್ನ ಕೊಡ್ತಾರೆ. ಒಂದು ಕಠಿಣ ಸಮಯದ ನಂತರವೂ ಕೂಡ ಕೆಲವೊಂದು ಕೆಲಸದಲ್ಲಿ ಏನಾದರೂ ಒಂದು ಸುಂದರವಾಗಿರತಕ್ಕಂತಹ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂತಹ ಕೆಲಸ ಇವತ್ತು ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಮನೆಯ ಕಿರಿಯ ಸದಸ್ಯ, ಚಿಕ್ಕ ಮಗು ಜೊತೆ ಯಾವುದೋ ಒಂದು ಉದ್ಯಾನವನ ಶಾಪಿಂಗು, ಅಥವಾ ಅವನಿಗೇನಾದ್ರೂ ಕೊಡಿಸೋದು, ಅಥವಾ ಅವನಿಗೇನಾದ್ರೂ ತಿನ್ಸೋದು ಮಗುವಿಗೆ, ಈ ರೀತಿಯಾಗಿರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಸಂಗಾತಿಯ ಜೊತೆಗೆ ಆಳವಾದಂತಹ ಒಂದು ಪ್ರೀತಿಯಲ್ಲಿ ಬೀಳುವಂತಹ ಸಾಧ್ಯತೆಗಳಿದೆ. ನಿಮ್ಮ ಆರೋಗ್ಯ ಮತ್ತು ನೋಟವನ್ನ ಇವತ್ತು ಸುಧಾರಿಸಲಿಕ್ಕೆ, ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಇವತ್ತು ನಿಮ್ಗೆ ಸಿಗುತ್ತೆ. ಒಳ್ಳೆ ಒಳ್ಳೆ ಕೆಲಸ ಮಾಡ್ತೀರಿ, ಅದರಿಂದ ನಿಮಗೆ ಬಹಳ ಸಂತೋಷವನ್ನ ಸಿಗುವಂತದ್ದು, ಖುಷಿಯನ್ನ ಪಡುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರುವಂತದ್ದು ಬಹಳ ಒಳ್ಳೆ, ಯಾಕಂದ್ರೆ ದುಡ್ಡು ಸುಮ್ಮನೆ ಬರೋದಿಲ್ಲ. ಸ್ವಲ್ಪ ಹಣಕಾಸಿನ ಬಗ್ಗೆ ನೀವು ಕಾಳಜಿಯನ್ನ ವಹಿಸಿ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ,
ಇವತ್ತು ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 1. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ಇವತ್ತಿನ ಫಲವನ್ನು ನೋಡೋದಾದ್ರೆ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಸೇರಿ ಇವತ್ತು ನೀವು ಭವಿಷ್ಯಕ್ಕೆ ಯಾವುದೇ ಆರ್ಥಿಕವಾಗಿರತಕ್ಕಂತಹ ಯೋಜನೆಗಳನ್ನ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ, ಅದು ಯಶಸ್ವಿ ಕೂಡ ಆಗುವಂತಹ ಸಾಧ್ಯತೆಗಳಿದೆ, ಒಳ್ಳೆ ಭರವಸೆ ಕೂಡ ನಿಮ್ಮ ಜೀವನದಲ್ಲಿ ಮೂಡಿಸುತ್ತೆ. ನೋಡಿ, ಬಹಳ ಉತ್ತಮವಾಗಿರತಕ್ಕಂತಹ ವಿಚಾರ. ಪತಿ ಪತ್ನಿಗಳ ಮಧ್ಯದಲ್ಲಿ ಒಳ್ಳೆ ಸಾಮರಸ್ಯ ಇರುತ್ತೆ. ಆ ಪತಿ ಪತ್ನಿಯರ ಮಧ್ಯದಲ್ಲಿ ಕುಳಿತುಕೊಂಡು ಏನು ಯೋಚನೆ ಮಾಡತಕ್ಕಂಥದ್ದು, ಒಂದು ಪ್ಲಾನ್ ಮಾಡ್ತಕ್ಕಂಥದ್ದು, ಆ ಪ್ಲಾನ್ ಕೂಡ ನಿಮಗೆ ಒಳ್ಳೆಯ ಫಲವನ್ನ ತೆಗೆದುಕೊಂಡು ಬರುವಂತಹ ಸಾಧ್ಯತೆಗಳಿದೆ. ಇದು ತುಂಬಾ ಅಂದ್ರೆ ತುಂಬಾ ಉತ್ತಮವಾಗಿರತಕ್ಕಂತಹ ಒಂದು ಬೆಳವಣಿಗೆ. ಇನ್ನು ನಿಮ್ಮ ಪತ್ನಿಯೊಂದಿಗಿನ ಸಂಬಂಧಗಳು ಬಹಳ ಉತ್ತಮವಾಗಿರತಕ್ಕಂತಹ ದಿನ ಇವತ್ತಾಗುತ್ತೆ. ಕುಟುಂಬದಲ್ಲಿರ್ತಕ್ಕಂತಹ ಇಬ್ಬರು ನಿಮ್ಮ ನಿಮ್ಮ ಸಂಬಂಧಿಸಿರುವಂತಹ ಕಾರ್ಯಗಳನ್ನ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳಿದೆ. ಜವಾಬ್ದಾರಿ, ಕೆಲವೊಂದು ಜವಾಬ್ದಾರಿಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ನಿಮ್ಮ ಕೆಲಸವನ್ನ ನೀವು ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು, ಒಂದು ಒಳ್ಳೆಯ ರೀತಿಯಲ್ಲಿ ರಚನೆ ಮಾಡತಕ್ಕಂತಹ ಸಾಧ್ಯತೆಗಳು ಇವತ್ತು ಕಂಡು ಬರುತ್ತೆ. ಇನ್ನು ಈ ಪ್ರೇಮಿಗಳಿಗೆ ಇಷ್ಟವಿಲ್ಲದ ಉಡುಗೊರೆಗಳನ್ನ ಕೊಟ್ಟು ಮುಜುಗರಕ್ಕೀಡಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಅವರ ಬೇಕು ಬೇಡಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೇದು. ಇನ್ನು ಸ್ವಲ್ಪ ಬೇರೆಯವರ ಕೇಂದ್ರ ಬಿಂದು ಆಗಿರ್ತೀರಿ ಇವತ್ತು. ಯಾರಿಗೋ ಒಂದು ಸ್ವಲ್ಪ ಮನಸ್ಸನ್ನ ಸೆಳೆಯುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರುತ್ತೆ. ಇಂದು ನಿಮ್ಮ ಜೀವನದ ಸಮಯವನ್ನ ಕಳಿತೀರಿ, ಒಳ್ಳೆ ಸಮಯ ಸಿಗುತ್ತೆ. ಯಾವುದೇ ಹಳೆಯ ವಿಷಯಗಳನ್ನ ಮರಳಿ ತಂದು ಆ ಕಾರಣದಿಂದಾಗಿ ಕೆಲವೊಂದು ಗೊಂದಲಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಹಳೆಯದನ್ನ ಬಿಟ್ಟು ಹಾಕ್ಬಿಡ್ಬೇಕು, ಯಾವುದೇ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರದು, ಯಾವುದೇ ಒಂದು ಸಂಶಯಕ್ಕೆ ಕಾರಣ ಮಾಡಿಕೊಡಬಾರದು. ಹಾಗಾಗಿ ಹಿಂದಿನದೆಲ್ಲ ಬಿಟ್ಟು ಹಾಕಿ ಹೊಸದನ್ನ ಯೋಚನೆ ಮಾಡಿಕೊಂಡು ಹೊಸ ದಾರಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂತಹ ಫಲಗಳು ಸಿಗುತ್ತೆ. ಇನ್ನು ನಿಮ್ಮ ಯೋಜನೆಗಳು ಒಬ್ಬ ಅನಿರೀಕ್ಷಿತವಾಗಿರತಕ್ಕಂತಹ ಅತಿಥಿಯ ಕಾರಣದಿಂದಾಗಿ ಹಾಳಾಗ್ಬಹುದು. ಅಂದ್ರೆ ನೀವೇನೇ ಪ್ಲಾನ್ ಮಾಡಿರ್ತೀರಿ, ನಾನು ಹಿಂಗೆ ಕೆಲಸ ಮಾಡ್ಬೇಕು ಅಥವಾ ಇದನ್ನೇ ಮಾಡ್ಬೇಕು ಅಂತೇಳಿ, ಮತ್ತೆ ಬೇರೆ ಯಾವುದೋ ಒಂದು ಕೆಲಸ ಬರೋದ್ರಿಂದ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಆದ್ರೆ ನಿಮ್ಮ ದಿನ ಇವತ್ತು ಉತ್ತಮವಾಗಿರುತ್ತೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ. ಇನ್ನು ನಿಮ್ಮ ಮೇಲೆ ಹೆಚ್ಚು ಆತ್ಮವಿಶ್ವಾಸವನ್ನ ಇಂದು ಹೆಚ್ಚಾಗಿ ಬಳಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ. ಅಂದ್ರೆ ನಿಮ್ಮ ಆತ್ಮವಿಶ್ವಾಸ ಇದೆಯಲ್ಲ, ಅದು ತುಂಬಾ ಉತ್ತಮ ಕೆಲಸಕ್ಕೆ ಬರುತ್ತೆ. ಆ ಆತ್ಮವಿಶ್ವಾಸ ಒಳ್ಳೆ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ವಿಚಾರ. ಒಂದು ಚೈತನ್ಯ ಅನ್ನುವಂಥದ್ದು ಇರುತ್ತೆ, ಒಂದು ಆತ್ಮವಿಶ್ವಾಸ ಒಳ್ಳೆ ರೀತಿಯಲ್ಲಿ. ಯಾವತ್ತಿಗೂ ಕೂಡ ಆತ್ಮವಿಶ್ವಾಸ ಮನುಷ್ಯನಿಗೆ ಅದು ಒಂದು ಅಮೂಲ್ಯವಾದ ಆಸ್ತಿ ಅಂತ ಹೇಳ್ಬೋದು. ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿರತಕ್ಕಂಥದ್ದು, ತುಂಬಾ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 3. ಇನ್ನು ಧನುರಾಶಿಯವರಿಗೆ, ಧನುರಾಶಿಯವರಿಗೆ ಇವತ್ತು ಯಾವ ಒಂದು ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ, ನೋಡಿ, ಸ್ನೇಹಿತರೊಂದಿಗೆ ಸಂಜೆ ಆನಂದ ಹಾಗೂ ಕೆಲವು ರಜಾ ಯೋಜನೆಗಳಿಗೆ ಉತ್ತಮವಾಗಿರುತ್ತೆ, ಸಮಯ ಸಿಗುತ್ತೆ, ಸ್ನೇಹಿತರೊಂದಿಗೆ ಸಮಯ ಕಳಿಬಹುದು. ಯಾವುದೇ ಒಂದು ಮೊಬೈಲ್ ನಲ್ಲಿ ಫಿಲ್ಮ್ ನೋಡ್ಬೋದು, ಒಂದು ಹರಟೆ ಮಾಡ್ಬೋದು, ಸ್ನೇಹಿತರೊಂದಿಗೆ ಹರಟೆ ಮಾಡ್ಬೋದು, ಪಿಕ್ಚರ್ ನೋಡ್ಬೋದು, ಟಿವಿಯಲ್ಲಿ ಫಿಲ್ಮ್ ನೋಡ್ಬೋದು, ಈ ರೀತಿ ಆಗುವಂತಹ ಸಾಧ್ಯತೆಗಳು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಇನ್ನು ನೀವು ಒಂದು ಹೊಸ ವ್ಯಾಪಾರ ಪಾಲುದಾರಿಕೆಯನ್ನ ಪರಿಗಣಿಸುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ
ಯಾವುದೋ ಒಂದು ಪ್ಲಾನ್ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ, ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನುವಂಥದ್ದು ಯೋಚನೆಗಳನ್ನ ನೀವು ಮಾಡ್ತಾ ಇರ್ತೀರಿ. ಬಟ್ ಅದರ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು, ನೀವಿರುವಂತಹ ಸನ್ನಿವೇಶವನ್ನ ಅರ್ಥ ಮಾಡ್ಕೋಬೇಕು, ಯಾರನ್ನ ನಂಬ್ಕೊಂಡು ನೀವು ಕೆಲಸ ಮಾಡ್ತೀರಿ ಅದನ್ನ ಯೋಚನೆ ಮಾಡಬೇಕು, ಹಣಕಾಸಿನ ಸ್ಥಿತಿಗತಿ ಯೋಚನೆ ಮಾಡಬೇಕು, ಮಾರ್ಕೆಟ್ ಅನ್ನ ಸರಿಯಾಗಿ ಸರ್ಚ್ ಮಾಡ್ಕೋಬೇಕು, ಇದನ್ನೆಲ್ಲ ಎಳೆದು ತೂಗಿ ನೀವು ನಿರ್ಧಾರ ತಗೋಬೇಕು. ಸಡನ್ ಆಗಿ ದುಡುಕಿ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ನಿಮ್ ಗಮನಕ್ಕಿರ್ಲಿ ಧನುರಾಶಿಯವರಿಗೆ. ಇಂದು ನೀವು ಉತ್ತಮವಾಗಿರತಕ್ಕಂತ ವಿಚಾರಗಳಿಂದ ತುಂಬಿರ್ತೀರಿ, ಒಳ್ಳೆ ವಿಚಾರಗಳಂತೂ ಇದೆ ನಿಮ್ ತಲೆಯಲ್ಲಿ, ಡಿಫ್ರೆಂಟ್ ಆದಂತಹ ಆಲೋಚನೆಗಳಿದೆ, ಒಳ್ಳೆ ಒಳ್ಳೆ ಯೋಚನೆಗಳಿದೆ, ಚಟುವಟಿಕೆಯಿಂದ ಇರ್ತೀರಿ, ಲವಲವಿಕೆಯಿಂದ ಇರತಕ್ಕಂತ ಸಾಧ್ಯತೆಗಳಿದೆ. ಇನ್ನು ನಿರೀಕ್ಷೆಗಳನ್ನ ಮೀರಿ ನಿಮಗೆ ಆದಾಯ ಸಿಗುವಂತಹ ಸಾಧ್ಯತೆಗಳಿದೆ. ನೀವೇನು ಒಂದು ಪ್ಲಾನ್ ಮಾಡಿರ್ತೀರಿ ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ನಿಮಗೆ ಲಾಭ ಸಿಗುವಂತಹ ಸಾಧ್ಯತೆಗಳಿದೆ. ಇವತ್ತು ನೀವು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಎಲ್ಲಾ ದುಃಖಕರ ನೆನಪುಗಳನ್ನ ಮರೆತು ಅದ್ಭುತವಾಗಿರ್ತಕ್ಕಂತ ಒಂದು ಫಲವನ್ನ ನೀವು ಇವತ್ತು ಆಸ್ವಾದಿಸ್ತೀರಿ. ಅದ್ಭುತವಾದಂತಹ ಒಂದು ಉಪಯುಕ್ತವಾಗಿರತಕ್ಕಂತ ದಿನ ಇವತ್ತು ನಿಮಗೆ ಧನುರಾಶಿಯವರಿಗೆ. ಇನ್ನು ನಿಮ್ಮ ನಗು ಇದೆಯಲ್ಲ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ತಂದುಕೊಡುತ್ತೆ. ಯಾಕಂದ್ರೆ ಯಾವತ್ತಿಗೂ ನೀವು ಹಾಸ್ಯ ಪ್ರಜ್ಞೆ ಉಳ್ಳವರು, ಯಾವತ್ತಿಗೂ ಕೂಡ ಬಹಳ ಖುಷಿ ಖುಷಿಯಾಗಿ ಇರಬೇಕನ್ನುವಂತಹ ವಿಲಾಸಿಗಳು ಅಂತ ಹೇಳ್ಬೋದು ಧನುರಾಶಿಯವರು. ಹಾಗಾಗಿ ನಿಮ್ಮ ಹಾಸ್ಯ ಪ್ರಜ್ಞೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಸ್ವಲ್ಪ ಮನಸ್ಸಿಗೂ ಕೂಡ ಸಂತೋಷವನ್ನು ತಂದುಕೊಡುತ್ತೆ. ಸಾಲುಗಾರರು ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲವೊಂದು ಜನರಿಗೆ ನಿಮ್ಮ ಹತ್ರ ಇರತಕ್ಕಂತ ಕೆಲವೊಂದು ಜನ ನಿಮಗೆ ಸಾಲನೂ ಕೇಳಬಹುದು, ಅಥವಾ ಯಾರೋ ಕಡೆ ನೀವು ಸಾಲ ತಗೊಂಡಿದ್ರೆ ಅವ್ರು ನಿಮಗೆ ಸಾಲ ಕೇಳಕ್ ಬರ್ತಾರೆ, ಅಥವಾ ನೀವು ಯಾರ ಬಳಿ ಆದ್ರೂ ಸಾಲ ಕೊಟ್ಟಿದ್ರಿ ಅಂತಂದ್ರೆ ನೀವು ಅವ್ರಿಗೆ ಕೇಳ್ಬೋದು, ಅವರು ನಿಮ್ಗೆ ತಂದು ಕೊಡುವಂತಹ ಸಾಧ್ಯತೆಗಳು ಒಂದಿಷ್ಟು ಈ ರೀತಿಯಲ್ಲಿ ಡೆವಲಪ್ಮೆಂಟ್ಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ಇಟ್ಟುಕೊಳ್ಳಿ, ಯಾವ್ದು ಕೂಡ ಪಾಸಿಟಿವ್ ಆಗಿ ತಗೋಬೇಕು, ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ತೆಗೆದುಕೊಳ್ಳಿ. ಆರ್ಥಿಕವಾಗಿರ್ತಕ್ಕಂತಹ ಕೆಲವೊಂದು ಬಿಕ್ಕಟ್ಟುಗಳ ಮಧ್ಯದಲ್ಲಿಯೂ ಕೂಡ ಇವತ್ತು ಸಮಿಶ್ರಣವಾಗಿರತಕ್ಕಂತಹ ಒಂದು ಹಂತದ ದಿನ ಅಂತ ಹೇಳ್ಬೋದು ಧನುರಾಶಿಯವರಿಗೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 9. ಇನ್ನು ಮಕರ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಇವತ್ತು ಅನವಶ್ಯಕವಾಗಿ ಹಣವನ್ನ ಖರ್ಚು ಮಾಡುವುದನ್ನ ನಿಲ್ಲಿಸಬೇಕಾಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಅನಗತ್ಯವಾಗಿ ದುಡ್ಡು ಹಾಳಾಗುತ್ತೆ, ಸಮಯ ಹಾಳಾಗುತ್ತೆ, ಹಣದ ಕೊರತೆ ಎದುರಾಗುತ್ತೆ, ಕೆಲವೊಂದು ಜನರಿಂದನೂ ಕೂಡ ಕೆಲವೊಂದು ಒತ್ತಡಗಳನ್ನು ಅನುಭವಿಸಬೇಕಾಗುತ್ತೆ. ನೋಡಿ, ಇದ್ರ ಬಗ್ಗೆ ನೀವು ಮಕರ ರಾಶಿಯವರು ಯೋಚನೆ ಮಾಡಬೇಕು. ದುಂದು ವೆಚ್ಚ ಮಾಡೋದನ್ನ ಬಿಡಬೇಕು. ಯಾವುದೋ ಒಂದು ವಸ್ತು ತಗೋತಾ ಇದ್ದೀರಾ, ನಿಮ್ಗೆ ಅವಶ್ಯಕತೆ ಇದ್ರೆ ತಗೊಳ್ಳಿ, ಇಲ್ಲದೆ ಇದ್ರೆ ಬಿಟ್ಟಾಕಿ. ವೈಭೋಗದ ಜೀವನ, ವಿಲಾಸಿಯಾದಂತಹ ಜೀವನ ಎಲ್ಲರಿಗೂ ಬೇಕು, ನಿಜ. ಆದ್ರೆ ನಮ್ಮ ಆರ್ಥಿಕ ಮಟ್ಟವನ್ನ ನಾವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಅದು ಸೂಕ್ತ ಆಗುತ್ತೆ, ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ನೀವು ಗಮನವನ್ನ ಹರಿಸಬೇಕಾಗತ್ತೆ. ಮನೆಯ ವಿಷಯಗಳು ಮತ್ತು ಬಾಕಿ ಇರತಕ್ಕಂತಹ ಗೃಹಕೃತ ವಸ್ತುಗಳನ್ನ ಪೂರೈಸಲಿಕ್ಕೆ ಇವತ್ತು ಅನುಕೂಲಕರವಾದ ದಿನ ಏನೋ ಇದೆ. ಸ್ವಲ್ಪ ಹಣಕಾಸಿನ ಬಗ್ಗೆ ನೋಡಿ, ನಿಮ್ಮ ಸ್ಥಿತಿಗತಿಗಳನ್ನ ನೋಡಿ ಕೆಲಸ ಮಾಡೋದು ಬಹಳ ಒಳ್ಳೆಯದು. ಇನ್ನು ನಿಮ್ಮ ಪ್ರೀತಿಯನ್ನ ಅಮೂಲ್ಯ ವಸ್ತುಗಳಂತೆ ಹೊಸತನದಿಂದ ಇಡುವಂತಹ ಪ್ರಯತ್ನವನ್ನ ಮಾಡಿ. ಯಾರೋ ಪ್ರೀತಿ ಪಾತ್ರ ಇದ್ದಾರೆ, ಅವ್ರು ಕಳ್ಕೊಳ್ಳಿಕ್ ಹೋಗ್ಬೇಡಿ, ಅವರು ಬಹಳ ಅಮೂಲ್ಯ ಆಗ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಇನ್ನು ಮನೆ ಯಾವುದೇ ವಿಷಯದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ಉತ್ಸಾಹ ಕಡಿಮೆ ಆಗುತ್ತೆ, ಬೇಸರ ಆಗುತ್ತೆ. ಏನಪ್ಪ ಇದು, ಹಿಂಗಾಗ್ಬಿಡ್ತಲ್ಲ, ಇದರಿಂದ ಮನಸ್ಸಿಗೆ ನೋವಾಯ್ತಲ್ಲ, ಬೇಸರ ಆಯ್ತಲ್ಲ, ಇವ್ರ್ಯಾಕೆ ಹಿಂಗ್ ನಡ್ಕೊಂಡ್ರು, ಇವ್ರ್ಯಾಕೆ ಹಿಂಗ್ ಹೇಳಿದ್ರು, ಈ ತರ ಯಾಕೆ ಆಯ್ತು ಅನ್ನುವಂತಹ ಸಾಕಷ್ಟು ಯೋಚನೆಗಳು ನಿಮ್ಮ ತಲೆಯಲ್ಲಿ ಬಂದು ಹೋಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಉತ್ಸಾಹ ಕಡಿಮೆ ಆಗುತ್ತೆ. ತೊಂದರೆ ಇಲ್ಲ, ಸ್ವಲ್ಪ ಧೈರ್ಯ ತಂದುಕೊಂಡು ಕೆಲಸದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೇದು. ಇನ್ನು ಮಕರ ರಾಶಿಯವರು ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿ ಇವತ್ತಿನ ದಿನ
ಪಾಲುದಾರಿಕೆಯ ಮೇಲೆ ಬಹಳ ನಿಗಾ ಇರಬೇಕು, ನಿಮ್ಮ ಪಾರ್ಟ್ನರ್ಗಳ ಬಗ್ಗೆ ನಿಗಾ ಇರಬೇಕು, ಯಾಕಂತಂದ್ರೆ ಲೆಕ್ಕ ಪತ್ರದಗಳ ಬಗ್ಗೆ ನಿಗಾ ಇರಬೇಕು, ಹಣಕಾಸಿನ ಬಗ್ಗೆ ನಿಗಾ ಇಟ್ಟುಕೊಂಡು ನೀವು ಕೆಲಸವನ್ನ ಮಾಡಬೇಕಾಗತ್ತೆ. ಅವ್ರು ನಿಮಗೆ ಹಾನಿ ಮಾಡಬಹುದು, ಹಣಕಾಸಿನ ಬಗ್ಗೆ ಫ್ರಾಡ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಉದ್ದೇಶಪೂರ್ವಕವಾಗಿ ಆಗಲ್ಲ, ಕೆಲವೊಂದು ಅಚಾನಕ್ ಆಗಿ ಆಗಿರ್ತವೆ. ಹಾಗಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೇದು. ಕಳೆದ ಕೆಲವು ದಿನಗಳಿಂದ ತುಂಬಾ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ರಿ, ಇವತ್ತು ನಿಮಗೆ ಸಾಯಂಕಾಲ ಸಮಯ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಆನಂದವೂ ಕೂಡ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ಮದುವೆ ಬರೀ ನಮ್ಮ ಲೈಂಗಿಕತೆಗೆ ಅಷ್ಟೇ ಇರೋದಿಲ್ಲ, ಅದರಲ್ಲಿ ಒಂದು ಭಾವನೆಗಳಿದೆ ಮತ್ತು ಅದರಲ್ಲಿ ಒಂದು ಪ್ರೀತಿ ಇದೆ, ವಿಶ್ವಾಸ ಇದೆ, ಮಮತೆ ಇದೆ, ಮೋಹ ಇದೆ. ಯಾಕಂತಂದ್ರೆ ಕಷ್ಟ ಸುಖಗಳ ಒಂದು ಸಮ್ಮಿಶ್ರಣ ಆಗಿರ್ತಕ್ಕಂಥದ್ದು, ಅದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಅಲ್ಲ. ಅದ್ರ ಬಗ್ಗೆ ಇನ್ನೂ ಎರಡು ವಿಡಿಯೋನೇ ಮಾಡ್ಬೋದು. ಇರ್ಲಿ, ಈಗ ನೀವು ಅದನ್ನ ಅರ್ಥ ಮಾಡಿಕೊಂಡು, ಹೊಂದಾಣಿಕೆ ಮಾಡಿಕೊಂಡು, ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಈ ತರ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲತೆ ಆಗುತ್ತೆ. ಅನಗತ್ಯವಾದ ಆಲೋಚನೆಗಳು ನಿಮ್ಮ ಮನಸ್ಸನ್ನ ಆಕ್ರಮಿಸಿಕೊಳ್ಳಿಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡಿ. ಸುಮ್ಮನೆ ಏನೋ ಒಂದು ಕೆಟ್ಟ ಕೆಟ್ಟ ಯೋಚನೆಗಳು, ಕೆಟ್ಟ ಕೆಟ್ಟ ವಿಚಾರಗಳನ್ನ ತಲೆಯಲ್ಲಿ ಹೊಳಸ್ಕೊಳ್ಳಕ್ ಹೋಗ್ಬೇಡಿ. ಒಳ್ಳೆ ಯೋಚನೆಯನ್ನ ಮಾಡಿ, ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಳಿ. ಅದರಿಂದ ನಿಮಗೆ ತುಂಬಾ ಉತ್ತಮವಾದಂತಹ ಫಲಗಳು ಸಿಗುತ್ತೆ. ಶಾಂತವಾಗಿ ಮತ್ತು ಒತ್ತಡ ಮುಕ್ತವಾಗಿ ಉಳಿಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಇದರಿಂದ ಮಾನಸಿಕವಾಗಿ ಬಹಳ ಅನುಕೂಲತೆಗಳು ನಿಮಗೆ ತಂದುಕೊಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ತಾಳ್ಮೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಮುಖ್ಯವಾದಂತಹ ವಿಚಾರ. ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ 9. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಇವತ್ತು ನೋಡಿ, ಕೆಲವೊಮ್ಮೆ ನಿಮ್ಮ ಭಾವನೆಗಳು ಸಂಪೂರ್ಣವಾಗಿ ಹತೋಟಿಗೆ ತಂದುಕೊಂಡಿರ್ತಕ್ಕಂತಹ ನಂತರ ಮನಸ್ಸು ತಾನಾಗಿಯೇ ಪ್ರತಿ ಪರಿಸ್ಥಿತಿಯನ್ನ ಧನಾತ್ಮಕವಾಗಿ ಪರಿವರ್ತಿಸ್ತದೆ. ನೋಡಿ, ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಮನಸ್ಸು ಹೇಳುತ್ತೆ, ಬಿಡಿ ನನಗದು ಬೇಕು, ಇದು ಬೇಕು, ನಾ ಹಂಗಿರ್ಬೇಕು, ಹಿಂಗಿರ್ಬೇಕು ಅನ್ನುವಂತ ಭಾವನೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ನಾವು ಏನನ್ನಾದ್ರೂ ಒಂದು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಕುಂಭರಾಶಿಯವರು ಇವತ್ತು ಮಾಡಬೇಕಾಗತ್ತೆ. ನಿಮ್ಮ ಹೆಚ್ಚುವರಿ ಹಣವನ್ನ ಒಂದು ಸುರಕ್ಷಿತ ಸ್ಥಳದಲ್ಲಿರಿಸಿ, ಅದು ಮುಂದಿನ ಕಾಲದಲ್ಲಿ ನಿಮ್ಮ ಒಳ್ಳೆಯ ಆದಾಯವನ್ನ ತರುತ್ತೆ. ನಿಮ್ ಕಡೆ ದುಡ್ಡಿದೆಯಾ? ಅದನ್ನ ಎಚ್ಚರಿಕೆಯಿಂದ ಇಡಿ, ಕಳುವಾಗುವಂತ ಸಾಧ್ಯತೆ ಇರುತ್ತೆ. ಯಾರಿಗಾದ್ರೂ ದುಡ್ಡು ಕೊಡ್ತಾ ಇದ್ದೀರಾ, ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಳ್ಳೆಯ ನಂಬಿಕಿಸ್ತ ವ್ಯಕ್ತಿಗಳ ಜೊತೆಯಲ್ಲಿ ಉತ್ತಮವಾದಂತ ವ್ಯವಹಾರ ಮಾಡಿದ್ರಿ ಅಂತಂದ್ರೆ, ಅದು ನಿಮಗೆ ಮುಂದಿನ ದಿನಗಳಲ್ಲಿ, ಭವಿಷ್ಯದ ದಿನಗಳಲ್ಲಿ ಒಂದು ಒಳ್ಳೆಯ ಅನುಕೂಲತೆಗಳನ್ನ ತಂದುಕೊಡುವಂತ ಸಾಧ್ಯತೆಗಳಿದೆ. ಇವತ್ತಿನ ದಿವಸ ಏನಾಗುತ್ತೆ, ಸಾಯಂಕಾಲ ಸಾಮಾಜಿಕ ಚಟುವಟಿಕೆಗಳನ್ನ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ಸಕ್ಸಸ್ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ತುಂಬಾ ಉತ್ತಮವಾಗಿರತಕ್ಕಂತ ಪಾತ್ರ ನಿಮ್ದಾಗುತ್ತೆ. ಒಳ್ಳೆಯ ಒಂದು ಅನುಕೂಲತೆಗಳು ನೀವು ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ಪ್ರಣಯದ ಸಾಧ್ಯತೆಗಳು, ಯಾರೋ ಒಂದು ಮುಖ್ಯವಾದಂತ ವ್ಯಕ್ತಿಗಳು ಭೇಟಿ ಆಗ್ಬೋದು, ಸಂತೋಷವನ್ನ ಪಡಬಹುದು, ಅಥವಾ ನಿಮ್ಮ ಪ್ರೇಮಿಗಳ ಜೊತೆಯಲ್ಲಿ ಮಾತಾಡ್ತಾ ಹೋಗ್ಬೋದು, ಇದರಿಂದ ಸಂತೋಷವನ್ನ ಪಡಬಹುದು. ಇನ್ನು ನೀವು ಇವತ್ತು ಕೇಂದ್ರ ಬಿಂದುವಾಗಿರ್ತೀರಿ, ಸ್ವಲ್ಪ ಜನಗಳಿಗೆ ಆಕರ್ಷಣೆಗೆ ಒಳಗಾಗ್ತೀರಿ, ಯಶಸ್ಸು ನಿಮಗೆ ಇವತ್ತು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಉತ್ತಮವಾದಂತ ದಿನ. ಇವತ್ತು ನೀವು ಯಾವುದೋ ಒಂದು ಹೊಸ ಪುಸ್ತಕಗಳನ್ನ ಖರೀದಿ ಮಾಡ್ಬೋದು. ಯಾವುದೇ ಒಬ್ಬರೇ ಕುಂತು ಓದ್ಬೇಕಂತಂದ್ರು ಓದ್ಲಿಕ್ಕೆ ಆಗಲ್ಲ, ಬಟ್ ಪುಸ್ತಕ ಮಾತ್ರ ತಗೋತೀರಿ ಕೆಲವೊಂದು ಜನ. ಇನ್ನು ನಿಮಗೆ
ಪತ್ನಿ ಪತಿ ಪತ್ನಿ ಅಂದ್ರೆ ನಿಮ್ಮ ಪತಿ ಇರ್ಬೋದು ಅಥವಾ ಪತಿ ಇರ್ಬೋದು, ನಿಮ್ಮ ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆಯ ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ, ಅಚಲವಾಗಿರತಕ್ಕಂತ ನಂಬಿಕೆ ತುಂಬಾ ಬಾಂಧವ್ಯ ಬೆಸೆಯೋದಕ್ಕೆ ಸಹಕಾರಿ ಮಾಡುತ್ತೆ. ಇನ್ನು ಪ್ರೀತಿ ಮತ್ತು ಭರವಸೆ ಮತ್ತು ನಂಬಿಕೆ ಮತ್ತು ಸಹಾನುಭೂತಿ ಇದೇನಿದೆಯಲ್ಲ ಆಶಾವಾದವನ್ನ ತರುತ್ತೆ, ಮತ್ತೆ ನಿಷ್ಠೆಗಳಂತಹ ಧನಾತ್ಮಕ ಭಾವನೆಗಳನ್ನ ತಂದುಕೊಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಮನಸ್ಸು ಕೂಡ ತುಂಬಾ ಉತ್ತಮವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಒಮ್ಮೆ ಭಾವನೆಗಳು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡ ನಂತರ ನಿಮಗೆ ಒಳ್ಳೆ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವಂತಹ ಒಂದು ಮುಖ್ಯವಾಗಿರ್ತಕ್ಕಂತಹ ದಿನ ಇವತ್ತಾಗಿರ್ತಕ್ಕಂಥದ್ದು. ತುಂಬಾ ಉತ್ತಮವಾದಂತಹ ಫಲ ಕುಂಭರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 7. ಇನ್ನು ಮೀನರಾಶಿ, ಮೀನರಾಶಿಯವರ ಬಗ್ಗೆ ಇವತ್ತು ನೋಡಿ, ನೀವು ಇವತ್ತು ಗಣನೀಯ ಪ್ರಮಾಣದ ಹಣವನ್ನು ಸಹ ಹೊಂದಿರ್ತೀರಿ. ನಿಮ್ಗೇನೋ ಒಂದು ಕಡೆ ಏನ್ ದುಡ್ಡು ಇದ್ದಿರ್ತೀರಿ, ಆ ದುಡ್ಡು ಬರುತ್ತೆ, ಜೊತೆಗೆ ಬೇರೆ ಯಾವುದೋ ಒಂದು ಮೂಲದಿಂದ ಕೂಡ ದುಡ್ಡು ಬರುವಂತ ಸಾಧ್ಯತೆಗಳಿದೆ. ಅದರೊಂದಿಗೆ ನಿಮ್ಮ ಮನಸ್ಸಿಗೆ ಏನಾಗುತ್ತೆ, ಶಾಂತಿ ತರುತ್ತೆ. ದುಡ್ಡು ಬಂದ್ರೆ ಯಾರಿಗೆ ಸಮಾಧಾನ ಆಗಲ್ಲ ಹೇಳಿ, ಯಾರಿಗೆ ಖುಷಿ ಆಗಲ್ಲ ಹೇಳಿ, ಹಾಗೆ ನಿಮಗೂ ಕೂಡ ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ. ದುಡ್ಡಿನ ಒಳಹರಿವು ತುಂಬಾ ಚೆನ್ನಾಗಿದೆ, ಅದು ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು, ಚಿಕ್ಕ ಪ್ರಮಾಣದಲ್ಲಿ ಇರ್ಬೋದು, ನೀವಿರುವಂತ ಮಟ್ಟಕ್ಕೆ ಇರುತ್ತೆ. ಇನ್ನು ಕಿರಿಯ ಸಹೋದರರು ಅಥವಾ ಸಹೋದರಿಯ ನಿಮ್ಮ ಸಲಹೆ ಪಡೆಯುವಂತಹ ಸಾಧ್ಯತೆ ಇದೆ. ನೀವು ನಿಮ್ಮ ತಮ್ಮನಿಗಾಗ್ಲಿ ಅಥವಾ ತಂಗಿಗಾಗ್ಲಿ ಏನೋ ಒಂದು ಉಪಯುಕ್ತವಾದಂತಹ ಒಂದು ಸಲಹೆಯನ್ನ ಕೊಡುವಂತಹ ಸಾಧ್ಯತೆಗಳು ಸಹೋದರರಿಗೆ ಇದೆ. ಇನ್ನು ಸ್ವಲ್ಪ ಮನಸ್ಸಿಗೆ ಏನಾಗುತ್ತೆ, ಎಲ್ಲೊಂದ್ ಕಡೆ ನನಗೆ ಪ್ರೀತಿ ಇಲ್ವಲ್ಲ ನನಗೆ ಅನ್ನುವಂತಹ ಒಂದು ಭಾವನೆ ನಿಮ್ ಮನಸ್ಸಿನೊಳಗಡೆ ಇರುತ್ತೆ. ಈ ಮುಂಚೆ ಕೆಲವೊಂದು ವಿಷಯಗಳಿಂದ ಸ್ವಲ್ಪ ವಿಷಯಗಳನ್ನ ಕೇಳಿರ್ತೀರಿ, ಈ ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರ ಇರ್ಬೋದು, ಪತಿ ಪತ್ನಿಯರ ಮಧ್ಯದಲ್ಲಿ ಪ್ರೀತಿ ಪ್ರೇಮದ ವಿಚಾರಗಳಿರ್ಬೋದು, ಸ್ವಲ್ಪ ಸ್ವಲ್ಪ ಎಲ್ಲೊಂದ್ ಕಡೆ ಬೇಸರ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಆದ್ರೂ ಕೂಡ ಇವತ್ತು ಅನುಭವಿಸ್ಲಿಕ್ಕೆ ಅಥವಾ ಸಂತೋಷವನ್ನ ಪಡ್ಲಿಕ್ಕೆ, ಒಳ್ಳೆ ಊಟ, ಒಳ್ಳೆ ಆಹಾರ, ಒಳ್ಳೆ ಪ್ರೀತಿಯನ್ನ ಪಡೆಯೋದಕ್ಕೆ ಇವತ್ತು ಒಂದಿಷ್ಟು ಸಾಯಂಕಾಲ ನಿಮಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿದೆ. ಹೊಸ ಯೋಜನೆಗಳು, ಹೊಸ ವೆಚ್ಚಗಳು ಕೂಡ ಇದ್ರೆ ಸ್ವಲ್ಪ ಮುಂದೂಡೋದು ಒಳ್ಳೇದು. ಏನೋ ಒಂದು ದೊಡ್ಡದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಯೋಜನೆಗಳನ್ನ ರೂಪಿಸಿ ಕಾರ್ಯರೂಪಕ್ಕೆ ತರುವಂತದ್ದನ್ನ ಇವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ, ಅಷ್ಟೊಂದು ಉತ್ತಮವಾದಂತ ದಿನ ಆಗಿರಲ್ಲ. ಇನ್ನು ಇವತ್ತು ಮೀನರಾಶಿಯವರಿಗೆ ಉಚಿತ ಸಮಯದಲ್ಲಿ ಸೃಜನಾತ್ಮಕವಾಗಿರತಕ್ಕಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಯೋಜನೆಯನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಈ ಯೋಜನೆ ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ನಿಮ್ಮ ಪತ್ನಿಯೊಂದಿಗೆ ಒಳ್ಳೆಯ ಒಂದು ಬಾಂಧವ್ಯವನ್ನ ಇಟ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ನೋಡಿ, ನಿಮ್ಮ ಮನಸ್ಸು ಇತ್ತೀಚೆಗೆ ಕೆಲವೊಂದು ಘಟನೆಗಳಿಂದ ತೊಂದರೆಗೊಳಗಾಗಿರುವಂಥದ್ದು, ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ನೋವಿದೆ, ಏನಪ್ಪ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನೋ ನನಗೆ ಅನಂದುಕೊಂಡಿದ್ದಾಗ್ತಾ ಇಲ್ಲ, ನಾನು ಯೋಚನೆ ಮಾಡಿದ್ದಾಗ್ತಾ ಇಲ್ಲ, ಏನ್ ಮಾಡೋದು ಈ ತರ ಎಲ್ಲ ಆಗ್ತಾ ಇದೆ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡತಕ್ಕಂತಹ ಸಾಧ್ಯತೆಗಳು ಬಹಳ ದಿನಗಳಿಂದ ಇದೆ. ಮತ್ತೆ ಧ್ಯಾನ, ಯೋಗ, ಆಧ್ಯಾತ್ಮಿಕ ಬೌದ್ಧಿಕವಾಗಿರತಕ್ಕಂತಹ ಲಾಭಗಳಿಗೆ ಪ್ರಯೋಜನಕಾರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ನೀವು ಗಮನಿಸಬೇಕು. ಮನಸ್ಸು ಎಷ್ಟೇ ಒತ್ತಡದಲ್ಲಿರಲಿ, ಎಷ್ಟೇ ನೋವಿನಲ್ಲಿರಲಿ, ಸ್ವಲ್ಪ ಯೋಗ ಮಾಡೋದು, ಧ್ಯಾನ ಮಾಡೋದು, ಆಧ್ಯಾತ್ಮಿಕವಾಗಿರತಕ್ಕಂತಹ ಒಂದು ಸೇವೆಯಲ್ಲಿ ತೊಡಗಿಕೊಳ್ತಕ್ಕಂಥದ್ದು ನಿಮಗೆ ಮಾನಸಿಕವಾಗಿ ಒಂದು ಸದೃಢತೆಯನ್ನು ತಂದು ಕೊಡುತ್ತೆ. ಮಾನಸಿಕವಾಗಿ ನೀವು ಗಟ್ಟಿ ಆಗ್ತೀರಿ. ಮಾನಸಿಕವಾಗಿ ಗಟ್ಟಿ ಆದ್ರೆ ಎಂತ ಕಠೋರವಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರು ಕೂಡ ನಿಮಗೆ ಎದುರಿಸೋದಕ್ಕೆ ಅನುಕೂಲತೆಯನ್ನು ತಂದು ಕೊಡುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ,
ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೀನರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 5.